ಜಗತ್ತಿಗೆ ನಿಶ್ಚಿತ ಗುರಿಯು ನೀನು ಓ ಗುರುದೇವ ಪ್ರೀತಿಯ ತಾರ ಆಪ್ತನು ನೀನೇ ಬಂಧು ನೀನೇ ಓ ಗುರುದೇವ ನೀ ಚಿನ್ಮಯ ರೂಪ ಕನ್ನಡ ನಾಡಿನ ಜನತಾ ವಾಹಿನಿಯ ಆತ್ಮೀಯ ವೀಕ್ಷಕರಿಗೆ ಮೈತ್ರಿ ಕ್ರಿಯೇಷನ್ಸ್ ಅರ್ಪಿಸುವ ದಿವ್ಯಾಶೀರ್ವಾದ ಕಾರ್ಯಕ್ರಮಕ್ಕೆ ಆದರದ ಸುಸ್ವಾಗತ. ಈ ದಿನ ಬುಧವಾರ. ಕೌಟುಂಬಿಕ ವಿಚಾರಗಳ ಬಗ್ಗೆ ಚಿಂತನ ಮಂಥನ ನಡೆಸುವಂಥ ದಿನ. ಈ ದಿನದಲ್ಲಿ ನಮ್ಮ ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಗಳಾಗಿ ಶ್ರೀ ಸ್ವಾಮಿಯವರು ಬಂದಿದ್ದಾರೆ. ಅವರಿಗೆ ಮೈತ್ರಿ ಕ್ರಿಯೇಷನ್ಸ್ ಪರವಾಗಿ ಸುಸ್ವಾಗತವನ್ನು ಬಯಸುತ್ತೇವೆ. ಈ ದಿನದ ಮುಖ್ಯ ಸಂದೇಶಕರಾಗಿ ಕಾರ್ಯಕ್ರಮವನ್ನು ನಡೆಸಿಕೊಡಲು ಮೈತ್ರಿ ಕ್ರಿಯೇಷನ್ಸ್ನ ಸಂಸ್ಥಾಪಕರಾದ ಶ್ರೀ ಎಡ್ವರ್ಡ್ ಶ್ಯಾಮ್ ಪ್ರಸಾದ್ ಅವರು ನಮ್ಮ ಮಧ್ಯದಲ್ಲಿ ಬಂದಿದ್ದಾರೆ. ಅವರಿಗೂ ಸಹ ನಾವು ಸ್ವಾಗತವನ್ನು ಬಯಸುತ್ತೇವೆ. ದೇವರು ಈ ರೀತಿಯಾಗಿ ಅಬ್ರಾಹ್ಮನ ಕರೀತಾರೆ. ಅಬ್ರಾಹ್ಮ ಅವನಿಗೇನು ಯಾರು ಅಂತ ಗೊತ್ತಿಲ್ಲ ಇದುವರೆಗೂ. ಆ ಸತ್ಯದೇವರು ಯಾರು ಅಥವಾ ಏನು ಅಂತ ಗೊತ್ತಿಲ್ಲ. ಆದರೂ ಕೂಡ ಏನು ಮಾಡ್ತಾನೆ, ಆ ಸ್ವರ ಕೇಳಿದ್ನಲ್ಲ, ಯಾಕಂದರೆ ಅವನು ಕಿವಿಯಾರ ಸ್ವರ ಕೇಳಿದ್ದಾನೆ. ಆ ಸ್ವರದ ಒಂದು ಆಳ, ಆ ಒಂದು ಗಂಭೀರತೆ ಅಥವಾ ಅದು ಕೇಳಿಸಿದಂಥ ರೀತಿಯಲ್ಲಿ ಅವನಿಗೆ ಅರ್ಥ ಆಗಿದೆ, ಇದು ಸಮಥಿಂಗ್ ಏನೋ ನಮಗೆ ಮನುಷ್ಯರಾದ ನಮ್ಮೆಲ್ಲರಿಗಿಂತ ಮೀರಿದ್ದದ್ದು ಅಂತ. ಅತೀತವಾದದ್ದು ಮನುಷ್ಯ ಅತೀತವಾದದ್ದು ಇದೇ ದೈವ ಅಂಥೇಳಿ ಅವನಿಗೆ ಪೂರ್ಣವಾದಂಥ ನಂಬಿಕೆ ವಿಶ್ವಾಸ ಬರ್ತದೆ. ಏನು ಮಾಡ್ತಾನೆ ಅದಕ್ಕೆ ಸರಿ ಅಲ್ಲಿ ಹೇಳ್ತಾನೆ, ನೀನು ಹೊರಟು ಬಾ ಇಲ್ಲಿ. ಅವನು ಅಲ್ಲಿವರೆಗೆ ಏನು ಮಾಡಿದ್ದಾನೆ, ಭಾಳ ಸ್ವಂತವಾಗಿ ಅವರಿಗೆ ಕುಟುಂಬದಲ್ಲಿ ಏನು ಕೊರತೆ ಇಲ್ಲ, ಬೇಕಾದಷ್ಟು ದನ ಕನಕ ಎಲ್ಲ ಇದೆ. ಆಲ್ಮೋಸ್ಟ್ ಅವರು ಒಂದು ರಾಜರ ಥರ ಜೀವನ ಮಾಡ್ತಿರ್ತಾರೆ. ಹಾಗೆಲ್ಲ ಅರಬಸ್ತಾನದಲ್ಲಿ ಹೇಗೆ ಅಂತ ಹೇಳಿದ್ರೆ ಅವ್ರದೇ ಆದಂಥ ಒಂದು ಆಳು ಕಾಳುಗಳು, ಅವರ ದವಸ ಧಾನ್ಯ ದನ ಕನಕ ಒಂಟೆ ಪಶು ಸಂಪತ್ತು ಎಲ್ಲ ಇಟ್ಕೊಂಡು ಅವ್ರಿಗವರೇ ಗೌರ್ ಮಾಡ್ಕೊಳ್ಳೋಂಥದ್ದು. ಅಣ್ಣ ತಮ್ಮ ಅಕ್ಕ ತಂಗಿ ಅವ್ರು ಇಡೀ ಕುಟುಂಬ ಸೇರಿಕೊಂಡ್ರೆ ದೊಡ್ಡ ಸಾಮ್ರಾಜ್ಯ ಥರ ಆಗ್ತಿತ್ತು. ಆ ಥರ ತುಂಬ ಸುಭಿಕ್ಷವಾಗಿದ್ದಾರೆ, ಸುಭದ್ರವಾಗಿದ್ದಾರೆ, ಒಂದು ಕಡೆ ನೆಲೆ ಊರಿದ್ದಾರೆ, ಅವ್ರದೇ ಆದಂಥ ವ್ಯಾಪಾರ ವಹಿವಾಟು ಎಲ್ಲ ಇದೆ. ಇಂಥ ಸಂದರ್ಭದಲ್ಲಿ ದೇವ್ರು ಏನು ಮಾಡ್ತಿದ್ದಾನೆ, ನೀನು ಎದ್ದು ಹೊರಟು ಬಾ ಅಂತ. ಅದು ಸುಲಭ ಇಲ್ಲ, ನಾವು ಒಂದು ಒಳ್ಳೆ ವ್ಯವಸ್ಥೆಯಲ್ಲಿ ಇದ್ದಾಗ ದೇವ್ರೇನಾರು ದೇವರೇ ಇರ್ಬೋದು ಯಾರೇ ಇರ್ಬೋದು ನೀನು ಅಲ್ಲಿಂದ ಹೊರಟು ಬಂದ್ಬಿಡಪ್ಪ ಅಂತ ಹೇಳಿದ್ರೆ ನಾವು ಅಷ್ಟು ಸುಲಭ ಇಲ್ಲ ಬರೋದಕ್ಕೆ. ಆದರೆ ಇಲ್ಲಿ ಅವನೇನು ಮಾಡ್ತಾನೆ, ವಿಧೇಯನಾಗ್ತಾನೆ. ವಿಧೇಯನಾಗಿ ಏನು ಮಾಡ್ತಾನೆ, ಅವನು ಹೊರಡ್ತಾನೆ, ಅವನ ಹೆಂಡತಿ ಅವನ ಹೆಂಡತಿ ಹೊರಡ್ತಾಳೆ. ಅವ್ರ ಪಾಲಿಗೆ ಬಂದಿದ್ದು ಒಂದಷ್ಟು ದನ ಕನಕ ಒಂದು ಒಂಟೆ ಎತ್ತುಗಳು ಏನೇನಿತ್ತು ಅವೆಲ್ಲ ತೊಗೊಳ್ತಾರೆ. ಅದ್ರ ಜೊತೆಗೆ ಅವ ತಮ್ಮ ಇರ್ತಾನೆ ಲೋಟ, ಅವನು ಕೂಡ ಅವನು ಕೂಡ ಅಣ್ಣ ಹೋಗೋದ್ರ ಜೊತೆಲಿ ಅವನು ಕೂಡ ಹೊರಟು ಬರ್ತಾನೆ. ಅವನು ಅವನ ಕುಟುಂಬ ಅವನ ಪರಿವಾರ ಅವನ ಆಳು ಕಾಳುಗಳು ಹೀಗೆ ಅವರ ಚಿಕ್ಕ ಒಂದು ಗುಂಪು ಅಲ್ಲಿಂದ ಹೊರಟುಬರ್ತದೆ. ಆದರೆ ದೇವರು ಎಲ್ಲಿಗೆ ಎಲ್ಲಿಗೆ ಹೋಗ್ಬೇಕು ಅಂತ ಹೇಳಲಿಲ್ಲ, ಸ್ಪಷ್ಟತೆ ಇಲ್ಲ. ನಾನು ತೋರಿಸುವ ದೇಶಕ್ಕೆ ನೀನು ಹೊರಟು ಬಾ, ಯಾವ ದೇಶ ಗೊತ್ತಿಲ್ಲ,
ದೇವ್ರು ಏನು ಹೇಳ್ತಿದ್ದಾನೆ, ನೀನು ನಡೀತಾರೋ 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 ಹೇಳ್ತಿದ್ದಾನೆ. ಪ್ರತಿ ದಿವಸ ಏನು ಮಾಡ್ತಿದ್ದಾನೆ, ಬಹುಶಃ ಆ ಪ್ರಾರ್ಥನೆ ಇಲ್ಲ ಅಥವಾ ಬೇರೆ ಯಾವುದೋ ರೂಪದಲ್ಲಿ ದೇವ್ರನ್ನ ಕಂಡುಕೊಳ್ತಿದ್ದಾನೆ. ದೇವರ ಸ್ವರಗಳು ಇವನಿಗೆ ಕೇಳಿಸ್ತಾ ಇರ್ತದೆ. ಆ ಸ್ವರವನ್ನು ಮಾತ್ರ ಅಲಸ್ಕೊಂಡು 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 ಹೋಗ್ತಾ ಇದ್ದಾನೆ. ಎಲ್ಲ ಸಂದರ್ಭದಲ್ಲೂ ದೇವ್ರು ಮಾತಾಡಿದ್ದಾನೆ ಅಂತಲೂ ಇಲ್ಲ. ಅಲ್ಲಿ ಎಲ್ಲ ಒಂದು ಎರಡು ಸಾರಿ ಮೂರು ಸಾರಿ ಮಾತ್ರ ಮಾತಾಡಿದ್ದಾನೆ. ಆದರೆ ನಂಬಿಕೆ, ಆ ಸ್ವರ ಕೇಳಿಸ್ಕೊಂಡಿದ್ದಾನೆ, ಆ ಸ್ವರಕ್ಕೆ ವಿಧೇಯನಾಗಿ ನಡೀತಿದ್ದಾನೆ. ನಡೆದು 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 ಅವರೆಲ್ಲ ಒಂಟೆ ಕುದುರೆ ಏನೆಲ್ಲ ಇರ್ಬೋದು ಅದರಲ್ಲಿ ಸಾಮಾನು ಸರಂಜಾಮು ಎಲ್ಲ ಹೊತ್ಕೊಂಡು ಆ ಮರಳುಗಾಡಲ್ಲಿ ಯಾವ ಒಂದು ಇದು ಇರೋಲ್ಲ, ಅಲ್ಲಿ ಬಿಕ್ಕು ದೇಸ ಇರೋಲ್ಲ, ನೀರು ಆಹಾರಗಳಿರೋಲ್ಲ, ಯಾವುದು ಏನು ಸಿಕ್ಕಲ್ಲ. ಮರಳು 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 ಈ ಥರ ಒಂದು ಮರಳುಗಾಡಲ್ಲಿ ನಡೆದು 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 ಒಂದು ಯಾವುದೋ ಯಾವುದೋ ಪ್ರಾಂತಕ್ಕೆ ಬರ್ತಾ ಇದ್ದಾರೆ. ದೇವರು ಮತ್ತೆ ಎಲ್ಲಿ ಹೇಳ್ತಾನೆ ನೆಲೆ ಕೇಳ್ತಾನೆ ಗೊತ್ತಿಲ್ಲ. ಆದ್ರೆ ಒಂದು ಹೇಳಿದಾನೆ, ನಿಮ್ಮನ್ನ ಹಾಲು ಜೇನು ಹರಿಯುವಂತ ಒಂದು ಪ್ರದೇಶಕ್ಕೆ ನಿಮ್ಮನ್ನ ಕರ್ಕೊಂಡು ಹೋಗ್ತೇನೆ ಅಂತದು. ಹಾಲು ಜೇನು ಹರಿಯುವಂತ ಸ್ಥಳ, ಹಾಲು ಶುಭತ್ತು ಸುಭಿಕ್ಷವಾದದ್ದು, ಜೇನಂತೂ ಅದು ಅಪರಿಮಿತವಾದಂಥ ಮಧುರವಾದದ್ದು, ಎಲ್ಲದಕ್ಕಿಂತ ಅದು ಬಹಳ ರಿಚ್ ಆಗಿರೋಂಥದ್ದು. ಆಯ್ತಾ, ಈ ವಾಗ್ದಾನ ಮಾಡಿದ್ದಾನೆ. ಮತ್ತೆ ಹೇಳ್ತಾನೆ, ನಿನ್ನ ಸಂತತಿಯನ್ನು ಲೋಕದಲ್ಲಿ ಎಲ್ಲರಿಗಿಂತ ಮೀರಿದಂಥ ಸಂತತಿಯನ್ನಾಗಿ ಮಾಡ್ತೇನೆ. ನಾವು ಜೀವಮಾನದಲ್ಲಿ ಆಸೆ ಪಡ್ತೀವಿ ಅಂದರೆ ಸುಖ ಸಮೃದ್ಧಿಯಾಗಿರಬೇಕು, ಈ ರೀತಿ ಆಲೋಚನೆ ಬರೆಯುವಂಥ ಒಂದು ಸ್ಥಳದಲ್ಲಿ ನಾವು ಇರಬೇಕು. ಜೊತೆಗೆ ನಮ್ಮ ಸಂತತಿ ಏನಾಗಿರಬೇಕು, ಅವರು ಸುಖವಾಗಿ ಅವರು ಸುಖವಾಗಿರಬೇಕು, ಸಂಪದ್ಭರಿತವಾಗಿರಬೇಕು. ಹಾಂ, ನಮ್ಮ ಹೆಸರು ಹೇಳೋದಕ್ಕೆ ನಾವು ನಮ್ಮ ತಾತನ ಹೆಸರು ಹೇಳ್ತೀವಿ, ಹಾಗೆ ನಮ್ಮ ಹೆಸರು ನಮ್ಮ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಅದಕ್ಕೋಸ್ಕರ ಏನೆಲ್ಲ ಮಾಡ್ತೀವಿ, ಆಸ್ತಿ ಅಂತಸ್ತು ಇನ್ನೊಂದು ಮತ್ತೊಂದು ಏನೆಲ್ಲ ಇರ್ತದೆ ಅವುಗಳನ್ನೆಲ್ಲ ಯಾವ್ಯಾವ ಮಾರ್ಗದಲ್ಲಿ ಆದರೆ ಸರಿಯೇ ಅದನ್ನು ಅಕ್ರಮವಾಗಿರ್ಬೋದು ಸಕ್ರಮವಾಗಿರ್ಬೋದು ಹೇಗಾದರೂ ಮಾಡಿ ಗುಡ್ಡೆ ಹಾಕ್ಕೋಬೇಕು. ಲೋಕದಲ್ಲಿ ನಾವು ನೋಡ್ತೇವೆ ಆ ಥರದ್ದೆಲ್ಲ. ಈ ಒಂದು ದೇವರಿಲ್ಲಿ ಅನಾಯಾಸವಾಗಿ ಹೇಳ್ತಿದ್ದಾನೆ ಏನಂತ, ನಾನು ನಾನು ತೋರಿಸುವಂಥ ಸ್ಥಳಕ್ಕೆ ನೀನು ಹೋಗ್ಬಿಟ್ಟು ಬಾ, ನಂತರದಲ್ಲೇ ನಿನ್ನ ಇದನ್ನು ನಾನು ಆಶೀರ್ವಾದ ಮಾಡ್ತೇನೆ, ನಿನ್ನ ಸಂತತಿಯನ್ನು ಆಶೀರ್ವಾದ ಮಾಡ್ತೇನೆ ಅಂತ. ಆದರೆ ವಿಪರ್ಯಾಸ ಅಂತ ಹೇಳಿದ್ರೆ ಇಲ್ಲಿ ಅವನು ಹೊರಟು ಬಂದಿದ್ದಾನೆ, ನಡೆದು 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 ದೇಶ ದೇಶ ಅವರು ಹೊರಡ್ತಾ ಇದ್ದಾರೆ. ಮಾರ್ಗ ಮಧ್ಯದಲ್ಲಿ ಕಳ್ಳರ ಕಾಟ ತುಂಬ, ಅದು ಆಗಿನ ಕಾಲದಲ್ಲಿ ಯಾವ ಪೊಲೀಸು ಇರಲಿಲ್ಲ, ರಕ್ಷಣೆಗೆ ಯಾವ ರಕ್ಷಣಾ ಭಟರು ಇರಲಿಲ್ಲ, ಎಂಥದ್ದು ಇಲ್ಲ. ಆದರೆ ಮಧ್ಯದಲ್ಲಿ ಏನು ಆಸೆ ಬರ್ತಾ ಕಳ್ಳರು ಇರ್ತಾರೆ, ಅವ್ರುಗಳೇನು ಮಾಡ್ತಾರೆ ಮಧ್ಯದಲ್ಲಿ ದಾರಿಯಲ್ಲಿ ಪಂಚ್ ಹಾಕಿ ಬಿದ್ದಿರ್ತಾರೆ. ಅವರು ಹಿಂಗೆ ಬರಬೇಕಾದ್ರೆ ಇವರು ಮಲಾಡಿಯರಾಗಿದ್ದರೆ ಮಾತ್ರ ಇವರು ಸಾಮಾನು ಸರಂಜಾಮು ಅಥವಾ ಇವರ ಹೆಂಡತಿ ಮಕ್ಕಳು ಇವ್ರನ್ನೆಲ್ಲ ಉಳಿಸ್ಕೊಳ್ಳೋಕೆ ಸಾಧ್ಯ. ಇವರು ಬಂದು ದೋಚಿಕೊಂಡು ಇವ್ರನ್ನೆಲ್ಲ ಯಾವ ರೀತಿಯಲ್ಲಾದರೂ ಇವ್ರನ್ನ ಧ್ವಂಸ ಮಾಡಿ ಹೋಗುವಂಥ ಒಂದು ಸ್ಥಳಗಳು ಅಥವಾ ಕಾಲದಲ್ಲಿ ಇತ್ತು. ಆದರೂ ಕೂಡ ಇವನೇನು ಮಾಡ್ತಿದ್ದಾನೆ, ನಂಬಿಕೆಯಿಂದ ವಿಶ್ವಾಸದಿಂದ ಮುಂದೆ 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 ಹೋಗ್ತಿದ್ದಾನೆ. ಅನೇಕ ಅವಘಡಗಳು ಸಂಭವಿಸಿದೆ ಇಡೀ ಬೈಬಲ್ ಓದ್ತಾ ಇದ್ರೆ. ಅದಕ್ಕೆ 11ನೇ ಅಧ್ಯಾಯದಿಂದ ಸಂಪೂರ್ಣವಾಗಿ ಅಬ್ರಹಾಮನ ಚರಿತ್ರೆಯಲ್ಲಿ ದಾಖಲಾಗಿದೆ. ಹೊರಟು 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 ಕೊನೆಗೆ ಒಬ್ಬ ರಾಜನ ಹತ್ರ ಹೋಗ್ತಾನೆ, ಅಲ್ಲಿ ಏನೇನೋ ಪ್ರಾಬ್ಲಮ್ಗಳಾಗುತ್ತೆ. ಆಗಿನ ಕಾಲದಲ್ಲಿ ಸ್ತ್ರೀಯ ತುಂಬ ಸುಂದರವಾಗಿರೋ ಸ್ತ್ರೀಯರಾದ್ರೆ ರಾಜರು ಏನು ಮಾಡ್ತಿದ್ರು, ಅವರ ವಶಕ್ಕೆ ತಗೋಬಿಡ್ತಾ ಇದ್ರು. ಅವ್ರಿಗೆ ಏನಾದ್ರು ಗಂಡಂದ್ರಿದ್ರೆ ಏನು ಮಾಡ್ತಾರೆ, ಗಂಡಂದ್ರ ತಲೆ ಕೊಯ್ಸ್ತಾ ಇದ್ರು. ಅದಕ್ಕಾಗಿ ಏನು ಮಾಡ್ತಾರೆ, ಅಲ್ಲಿ ಏನೋ ಎಂಥ ರಾಜ ಅಲ್ಲಿ ಒಬ್ಬ ರಾಜ ಅಲ್ಲಿ ಇವಳು ರಾಜನ ಒಂದು ಇದು ಪ್ರದೇಶ ಬರ್ತದೆ, ಬರಬೇಕಾದ್ರೆ ಇವನೇನು ಮಾಡ್ತಾನೆ ಆಲೋಚನೆ ಮಾಡಿ ಹೇಳ್ತಾನೆ ಹೆಂಡತಿಗೆ, ನೋಡು ನೀನು ನನ್ನ ಹೆಂಡತಿ ಅಂತ ಬೇರೆಯವ್ರಿಗೆ ರಾಜನ ಗೊತ್ತಾದರೆ ನನ್ನ ತಲೆ ಕೊಯ್ಸ್ಬಿಡ್ತಾನೆ, ಅದರಿಂದ ನೀನು ನನ್ನ ತಂಗಿ ಅಂತ ಹೇಳ್ಕೋ, ನಾವು ಎಲ್ಲೇ ಹೋದ್ರು ಕೂಡ ಹಾಗೆ ಹೇಳೋಣ, ಹಾಗಾದರೆ ಏನು ಮಾಡಲ್ಲ. ರಾಜ ಕೇಳಿಸ್ಕೊಡ್ತಾನೆ, ಏನು ಮಾಡ್ತಾನೆ ಅವ್ರ ತಂಗಿ ಅಂದಾಗ ಅವನಿಗೆ ಭಾಳ ಖುಷಿಯಾಗುತ್ತೆ. ಈ ಅಬ್ರಾಹ್ಮನ್ಗೆ ಅಣ್ಣನಿಗೆ ಬೇಕಾದಷ್ಟು ಒಂಟೆಗಳನ್ನ ಸಂಪತ್ತನ್ನ ಎಲ್ಲ ಕೊಡ್ತಾನೆ. ಈ ಇವಳನ್ನ ಕರ್ಕೊಂಡೋಗಿ ಅವನ ಅರಮನೆಲಿ ಇಟ್ಕೊಬಿಡ್ತಾನೆ, ಪ್ಲಾನ್ಗಳೆಲ್ಲ ಉಲ್ಟಾಗ್ಬಿಡ್ತಾನೆ. ಅವ್ನು ಸುಳ್ಳು ಹೇಳ್ತಾನೆ, ಸುಳ್ಳು ಹೇಳಿದ್ರಿಂದ ಬಿಟ್ಬಿಡ್ತಾನೆ ಅನ್ಕೊಂಡ್ರೆ ಆ ರಾಜ ಏನು ಮಾಡ್ತಾನೆ, ಇವಳ ಮೇಲೆ ಕಣ್ಣು ಹಾಕ್ಬಿಟ್ಟು ಹೆಗಿದ್ರು ಇವಳು ಮದುವೆ ಆಗ್ತಾರೆ ಕನ್ನಿಕೆ ಅಂದ್ಬಿಟ್ಟು ಎತ್ಕೊಂಡು. ಆದರೆ ದೇವ್ರು ನೋಡಿ ಇಲ್ಲಿ ಅದ್ಭುತವಾಗಿ ಕಾಪಾಡ್ತಾನೆ ಅವರು. ಆ ರಾಜನ ಕನಸಿನಲ್ಲಿ ದೇವರು ಒಂದು ಭಯ ಭೀತಿಯನ್ನು ಹುಟ್ಟಿಸ್ತಾನೆ. ಇವಳು ಇವನ ಹೆಂಡತಿ ಅನ್ನೋದು ಅವ್ರಿಗೆ ಅಲ್ಲಿ ಸುತ್ತಪಡಿಸ್ತಾರೆ. ನೀನು ಇದನ್ನ ಇಟ್ಕೊಂಡಿದ್ದಕ್ಕೆ ನಿನ್ನ ಇದನ್ನ ನಾನು ಶಾಪ ಕೊಡ್ತೀನಿ ಅನ್ನೋ ಮಟ್ಟಿಗೆ ದೇವರು ಅವನು ಎದುರಿಸೋದ್ರಿಂದ ಅವನಾಗ ಅವನು ಬಂದು ಇನ್ನಷ್ಟು ದವಸ ಧಾನ್ಯಗಳು ಪಶು ಸಂಪತ್ತೆಲ್ಲ ಕೊಟ್ಬಿಟ್ಟು ನೀನು ಯಾಕಪ್ಪ ಹಿಂಗ್ ಮಾಡಿ ನನ್ನನ್ನು ದ್ರೋಹಕ್ಕೆ ಸಿಕ್ಕಿಸ್ತಾ ಇದ್ದೆ, ಪರರ ಸ್ತ್ರೀಯರನ್ನ ನಾವು ಇದು ಮಾಡಬಾರ್ದು,
ನೀನು ಆ ಒಂದು ಪೀಡನೆಗೆ ನನ್ನ ತಳ್ಬಿಡ್ತಿದ್ದಲ್ಲ ಅಂಥೇಳಿ ಮತ್ತೆ ಸಾರಾಯಳನ ಗೌರವಪೂರ್ವಕವಾಗಿ ಒಪ್ಪಿಸ್ಬಿಟ್ಟು ಅವ್ರ ದೇಶದಿಂದ ಕಳಿಸ್ಬಿಡ್ತಾನೆ. ಮೈತ್ರಿ ಕ್ರಿಯೇಷನ್ಸ್ ರವರ ನೂತನ ಚಿಂತನ ಮಂಥನ ಕಾರ್ಯಕ್ರಮ ದಿವ್ಯಾಶೀರ್ವಾದ. ನಿಮ್ಮ ನೆಚ್ಚಿನ ಜನತಾ ಕನ್ನಡ ವಾಹಿನಿಯಲ್ಲಿ ಏಪ್ರಿಲ್ 7 ಪ್ರತಿದಿನ ಮುಂಜಾನೆ 6:30 to 7 ಸೋಮವಾರ ಮಹಿಳೆಯರಿಗಾಗಿ, ಮಂಗಳವಾರ ಯುವಜನತೆಗಾಗಿ, ಬುಧವಾರ ಕುಟುಂಬಸ್ಥರಿಗಾಗಿ, ಗುರುವಾರ ಸಾಮಾಜಿಕ ಮೌಲ್ಯಗಳಿಗಾಗಿ, ಶುಕ್ರವಾರ ಫೋನಿನ ನೇರ ಕಾರ್ಯಕ್ರಮ, ಶನಿವಾರ ಮಕ್ಕಳಿಗಾಗಿ ಮತ್ತು ಭಾನುವಾರ ದೈವಾರಾಧನಾ ಕಾರ್ಯಕ್ರಮ. ಅವನು ಅದನ್ನು ಎತ್ಕೊಂಡು ಹೊರಡ್ತಾನೆ, ಹೊರಟು 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 ಇನ್ನೊಂದು ಸ್ಥಳಕ್ಕೆ ಹೀಗೆ ಹೀಗೆ. ಕೊನೆಗೆ ದೇವರು ಏನು ಮಾಡಿದ್ದಾನೆ, ವಾಗ್ದಾನ ಮಾಡಿದ್ದಾನೆ. ಏನು? ನಾನು ನಿನ್ನ ಸಂತತಿಯನ್ನು ನಾನು ಭೂಮಿ ಮೇಲೆ ಎಲ್ಲರಿಗಿಂತ ಭಾಳ ಅಪರಿಮಿತವಾಗಿ ನಾನು ಹೆಚ್ಚಳ ಮಾಡ್ತೇನೆ ಅಂತ. ಆದರೆ ಇವನಿಗೆ ಆಗಲೇ 99 ಆಗಿದೆ, ಸಾರಾಯಳಿಗೆ 75 ಆಗಿದೆ. ಈ ಸಂದರ್ಭ ಬಂದರೂ ಕೂಡ ಇದುವರೆಗೂ ಮದುವೆ ಆಗಿಲ್ಲ, ಮಕ್ಕಳಾಗಿಲ್ಲ. ಅಬ್ರಾಹ್ಮನಿಗೆ 99 ಆಗಿದೆ, ಸಾರಾಯಳಿಗೆ 75 ಆಗಿದೆ, ಆದರೆ ಈವರೆಗೆ ಮಕ್ಕಳಾಗಿಲ್ಲ. ಆದರೆ ಅದಕ್ಕೂ 14 ಹಿಂದೆ, ಅಂದರೆ ಬಹುಶಃ ಸಾರಾಯಳಿಗೆ ಯಾವಾಗ 50-60 ದಾಟ್ತು, ಆಗಲೇ ಒಂದು ಒಂದು ಇದನ್ನು ಪ್ರಸ್ತಾವ ಇಡ್ತಾಳೆ, ನನಗೆ ಹೇಗೂ ಮಕ್ಕಳಾಗಲಿಲ್ಲ, 50-60 ಆಯಿತು, ಇನ್ನು ನನ್ನ ಗರ್ಭ ಎಲ್ಲ ನಿಂತೋಯ್ತು, ನನ್ನ ಯಜಮಾನನಿಗೆ ಯಾಕೆ ಮಕ್ಕಳಿಲ್ಲದೆ, ನಮ್ಮ ಆಸ್ತಿ ಪಾಸ್ತಿ ಇನ್ನೊಂದು ಮತ್ತೊಂದು ಅದಕ್ಕೆಲ್ಲ ವಾರಸದಾರು ಬೇಕಲ್ಲ, ಅದಕ್ಕೆ ಏನಾದ್ರು ಒಂದು ವ್ಯವಸ್ಥೆ ಮಾಡಬೇಕು ಅಂತೇಳಿ ತನ್ನ ಬಳಿ ಇದ್ದಂಥ ಒಂದು ಈಜಿಪ್ಟಿನ ಒಬ್ಳು ಕನಿಕೆನ ಏನು ಮಾಡ್ತಾನೆ, ಕೊಡ್ತಾನೆ, ನೀನು ಇವ್ರ ಜೊತೆ ನಿಯೋಗ ಮಾಡ್ಕೊ, ಮಾಡಿಕೊಂಡು ಮಗು ಹುಟ್ಟಿಸು, ಮಗುವಿಂದ ನಾವು ಏನು ಮಾಡ್ಬೋದು, ಸಂತಾನನ ಪಡ್ಕೊಂಡು ನಮಗೆ ಇದಾಗ್ಬೋದು ಅಂತ. ಆ ಒಂದು ಇದರಲ್ಲಿ ಏನೋ ಒಂದು ಸ್ತ್ರೀಯಲ್ಲಿ ಹುಟ್ಟಿದಂಥ ಮಗು ಈ ಇಸ್ಮಾಯಿಲ್ ಅಂತೇಳಿ. ಇವತ್ತು ನಾವು ಏನು ಮುಸಲ್ಮಾನರು ಅಥವಾ ಇಸ್ಲಾಂ ಧರ್ಮವನ್ನು ನೋಡ್ತೇವೆ, ಆ ಇಸ್ಲಾಂ ಧರ್ಮಕ್ಕೆ ಮೂಲ ಪುರುಷ ಅವನು ಅಬ್ರಾಹ್ಮನ ಒಂದು ಸಂತತಿಯಲ್ಲಿ ಆ ಆಳು ಮಗಳಿಂದ ಒಂದು ಹುಟ್ಟಿದಂಥ ಒಂದು ಮಗ ಇಸ್ಮಾಯಿಲ್. ಇಸ್ಮಾಯಿಲ್ ಬೆಳೆದು ಈಗಾಗಲೇ 14 ಆಗಿದೆ. ಆ ಸಂದರ್ಭದಲ್ಲಿ ದೇವರು ತನ್ನ ವಾಗ್ದಾನ, ದೇವ್ರು ಏನು ಹೇಳಿದ, ನಾನು ನಿನಗೆ ಒಬ್ಬ ಸ್ವಂತ ಮಗನನ್ನು ಕೊಡ್ತೇನೆ, ನಿನ್ನ ಸಂತಾನ ಅವನ ಮೂಲಕವಾಗಿ ಲೋಕದಲ್ಲೆಲ್ಲ ಹಬ್ಬವಾಗಿ ಮಾಡ್ತಾನೆ ಅಂತ. ಅಬ್ರಾಹ್ಮನಿಗೆ ನಂಬಿಕೆ ಇದೆ, ವಿಶ್ವಾಸ ಇದೆ, ಆದರೆ ಅವನ ಹೆಂಡತಿಗೆ ಅಷ್ಟಾಗಿ ನಂಬಿಕೆ ಇರಲಿಲ್ಲ. ಇರಲಿಲ್ಲ ಅಂತಲ್ಲ, ಯಾಕಂದರೆ ಟೈಮ್ ಮುಗ್ದೋಯ್ತಲ್ಲ, ದೇವ್ರು ಕೊಡಂಗಿದ್ರೆ ಇಷ್ಟು ಕೊಡಬೇಕಿತ್ತು. 50-60 ಅವಳು ಕಾದಿದ್ದಾಳೆ, ಏನೂ ಆಗಲಿಲ್ಲ. ಮತ್ತೆ ಯಾಕೆ ಇದು ಮಾಡಬೇಕು, ಚಾನ್ಸ್ ಯಾಕೆ ತಗೋಬೇಕು ಅಂದ್ಬಿಟ್ಟು ಒಂದು ಪ್ರಯತ್ನ ಮಾಡಿ ಮಗುವನ್ನು ಹೇಗೋ ಅವರು ಪಡ್ಕೊಂಡಿದ್ದಾರೆ, ಕುಟುಂಬಕ್ಕೆ ಒಂದು ಮಗು ಬೇಕಾಗಿದೆ ಪಡ್ಕೊಂಡು. ಆದರೆ ದೇವರು ಮಾತ್ರ ಪ್ರಾಮಾಣಿಕನಂದ್ರೆ ದೇವರು ಹೇಳಿದ್ದನ್ನು ಖಂಡಿತವಾಗಿಯೂ ನೆರವೇರಿಸ್ತಾನೆ. ಇಲ್ಲಿ ಆ 99 ಆಗಿದ್ದಾಗ ಒಂದು 4 ಅತಿಥಿಗಳು ಮಧ್ಯಾಹ್ನ ಬರ್ತಾನೆ. ಬಂದಾಗ ಅಬ್ರಾಹ್ಮ ಹೊರಗಡೆ ಕೂತಿರ್ತಾನೆ, ಕೂತಾಗ ಮಾತುಕತೆ ಆಗುತ್ತೆ. ಅವನಿಗೆ ಏನೋ ಒಂದು ಒಂದು ಅತೀಂದ್ರಿಯ ಒಂದು ಅನುಭವ ಆಗ್ತದೆ. ಅವನೇನು ಮಾಡ್ತಾನೆ, ತಕ್ಷಣ ಹೋಗಿ ಆಳು ಕಾಳುಗಳಿಗೆ ಹೇಳಿ, ಸಾರಾಳಿಗೆ ಹೇಳಿ ಒಂದು ದೊಡ್ಡ ಒಂದು ಔತಣ ಕೂಟನ ಏರ್ಪಡಿಸ್ತಾನೆ. ಆ ಜನಕ್ಕೆ 4 ಒಳ್ಳೆ ಕೊಬ್ಬಿದ ಕರುವನ್ನೆಲ್ಲ ಕೊಯ್ಸಿ ಒಳ್ಳೆ ಹಬ್ಬದೂಟ ಮಾಡಿಸಿ ಅವನ್ನ ತೃಪ್ತಿ ಕೊಡಿಸ್ತಾನೆ. ಅವರು ಊಟ ಮಾಡಿದ್ಮೇಲೆ ಹೋಗ್ಬೇಕಾದ್ರೆ ಒಂದು ಆಶೀರ್ವಾದ ಮಾಡಿ ಹೋಗ್ತಾರೆ, ನಾನು ಮುಂದಿನ ವರ್ಷ ನಾವು ಇದೇ ಸಂದರ್ಭದಲ್ಲಿ ಬರುವಾಗ ನಿಮ್ಮನೇಲಿ ಒಂದು ಗಂಡು ಕೂಸು ಹುಟ್ಟಿರ್ತದೆ ಅಂತ ಹೇಳ್ಬಿಟ್ಟು ಹೋಗ್ತಾರೆ. ಅದನ್ನು ಅಲ್ಲಿ ದೂರದಲ್ಲಿ ನಿಂತ್ಕೊಂಡು ಹೆಂಡತಿ ಸಾರಾ ಹೇಳಿ ಕೇಳಿಸ್ಕೊಂಡು ಸಿಕ್ಕಂತ ನಂಬ್ತಿರ್ತಾರೆ. ಈ ವಯಸ್ಸಿನಲ್ಲಿ ನನಗಾಗಲೇ 75 ಆಗಿದೆ, ನನ್ನ ಗರ್ಭ ಯಾವಾಗಲೂ ಒಣಗಿ ಇದಾಗೋಗಿದೆ, ಇಂಥ ಸಂದರ್ಭದಲ್ಲಿ ಮಗು ಆಗುತ್ತಾ, ಮುಟ್ಟು ನಿಂತೆಲ್ಲ ಇದೆಲ್ಲ ಆಗೋಗಿದೆ, ಬಯಾಲಜಿಕಲ್ ಆಗಿ ಏನೆಲ್ಲ ಆ ಒಂದು ಹೂಮ್ ಫಾರ್ಮ್ ಆಗಬೇಕಾದ್ರೆ ಏನು ಅವಸ್ಥೆ ಇತ್ತು, ಅವಸ್ಥೆ ದಾಟ್ಬಿಟ್ಟಿದ್ದಲ್ಲ, ಅವಳಿಗೆ ನಗು ಬರ್ತದೆ. ಆದರೆ ಈ ಅತಿಥಿಗಳು ಕೇಳಿಸ್ಕೊಟ್ಟು ಹೇಳ್ತಾರೆ, ಅಮ್ಮ ಯಾಕೆ ನಗ್ತದೆ ನೀನು, ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯ, ನಂಬಿಕೆ ಇಡೋದಾದರೆ ಖಂಡಿತವಾಗ್ಲೂ ಆಗ್ತದೆ. ಅದಕ್ಕೆ ನೋಡಿ, ಯಾವುದೇ ಮದುವೆ ಸಂಪ್ರದಾಯ ಆದರೂ ಕೂಡ ಅದಕ್ಕೆ ಹಿನ್ನೆಲೆ ಧಾರ್ಮಿಕವಾಗಿರ್ತದೆ, ಧಾರ್ಮಿಕವಾದಂಥ ಹಿನ್ನೆಲೆ ಇದ್ದೇ ಇರ್ತದೆ. ಯಾಕಂದರೆ ಇದು ನಾವು ಪ್ರಾಣಿಗಳು ನೋಡ್ತೇವೆ, ಪ್ರಾಣಿಗಳೇನಂದರೆ ಆ ಸಮಯ ಬಂದಾಗ
ಆ ಒಂದು ಪ್ರೌಢಾವಸ್ಥೆ ತಲುಪಿದಾಗ ಲೈಂಗಿಕವಾಗಿ ಅವು ಸಾಮರ್ಥ್ಯ ಪಡೆದಾಗ ಏನಾಗ್ತದೆ, ಅವು ಅದು ಯಾವುದೇ ಒಂದು ಇದ್ದಿರ್ಬೋದು ಅವು ಸವಾರಿ ಮಾಡ್ತಾರೆ, ಅಂದರೆ ಮೈಥುನಕ್ಕೆ ಸಿದ್ಧವಾಗಿರ್ತಾರೆ. ಆದರೆ ದೇವರು ಮನುಷ್ಯನಿಗೆ ಒಂದು ವಿಶಿಷ್ಟವಾದಂಥ ಒಂದು ಪರಿಕಲ್ಪನೆ ಕೊಟ್ಟಿದ್ದಾನೆ, ಅದು ಧಾರ್ಮಿಕವಾಗಿರುವಂಥ ಒಂದು ಪರಿಕಲ್ಪನೆ. ಅದಕ್ಕೆ ಒಂದು ವಿಶಿಷ್ಟವಾದಂಥ ಸಂಪ್ರದಾಯ ಇದೆ. ಯಾವುದೇ ಮಾನವ ಜನಾಂಗ ತಗೊಳ್ಳಿ, ಅದರಲ್ಲಿ ಒಂದು ಬೇರೆ ಬೇರೆ ರೀತಿಯಾದಂಥ ಸಂಪ್ರದಾಯ ಬೇರೆ ಬೇರೆ ಇರ್ಬೋದು, ಆದರೆ ಅದಕ್ಕೊಂದು ತಳಕು ಅಲ್ಲಿ ಇರೋದನ್ನು ನಾವು ನೋಡ್ತೇವೆ. ಅದು ಧಾರ್ಮಿಕವಾಗಿರ್ತದೆ ಮತ್ತು ಸಂಪ್ರದಾಯಬದ್ಧವಾಗಿರ್ತದೆ, ಆ ಎಲ್ಲವನ್ನು ಕೂಡ ಧರ್ಮದ ರೀತಿ ನೀತಿಯಿಂದಲೇ ನೋಡ್ತಾರೆ. ಅದಕ್ಕೆ ಇದೇ ರೀತಿಯಾದಂಥ ಒಂದು ಕಳಹದಿ ಇಲ್ಲೂ ಕೂಡ ನಾವು ನೋಡ್ತೇವೆ, ಅಂದರೆ ಮನುಷ್ಯನಿಗೂ ಮತ್ತು ಬೇರೆ ಪ್ರಾಣಿಗಳಿಗೂ ಈ ಒಂದು ಇದರಲ್ಲಿ ಭಾಳ ವ್ಯತ್ಯಾಸವಾಗುತ್ತೆ. ಅವನಿಗೆ ಮದುವೆ ಆಗಬೇಕು, ಮದುವೆ ಆನಂತರ ಪ್ರಸ್ತ ಆಗಬೇಕು, ಅದು ಶುಭ ಮುಹೂರ್ತದಲ್ಲಾಗಬೇಕು, ಆನಂತರ ಬಂದದ್ದು ಪಡೆದದ್ದು ಎಲ್ಲರೂ ದೇವರಿಂದಲೇ. ಮತ್ತು ಎಷ್ಟೋ ನಾವು ಬೈಬಲ್ ಇರ್ಬೋದು, ಈ ಏನು ಒಂದು ಪುತ್ರ ಸಂತಾನ ಅಥವಾ ಒಂದು ಸಂತಾನ ಭಾಗ್ಯ ಏನಿದೆ ಅದು ಕೇವಲ ದೇವರಿಂದ ಬಂದದ್ದು ಮಾತ್ರ ಅಂತ ನಂಬ್ತಾರೆ. ಮಕ್ಕಳಿಲ್ಲ ಅಂದಾಗ ಪೂಜೆ ಪುನಸ್ಕಾರ ಮಾಡೋಂಥದ್ದು, ಹೋಮ ಹವನ ಮಾಡೋಂಥದ್ದು, ದೇವರನ್ನ ಪ್ರಾರ್ಥನೆ ಮಾಡುವಂಥದ್ದು ದೇವರಿಂದ, ಅಂದರೆ ಮಕ್ಕಳಾಗೋಂಥ ಒಂದು ಪ್ರಕ್ರಿಯೆ ಮನುಷ್ಯ ಮನುಷ್ಯನಿಂದ ಮಾತ್ರ ಅಲ್ಲ, ಅದು ವಿಶೇಷವಾಗಿ ದೇವರ ಅನುಗ್ರಹ ಮಾಡಿದಾಗ ಮಾತ್ರ ಸಿಗ್ತದೆ. ಇಲ್ಲಿ ಇವರಿಗೆ ಎಷ್ಟು ವಯಸ್ಸಾಗಿದೆ ಅಬ್ರಾಹ್ಮನಿಗೆ? 99 ವಯಸ್ಸಾಗಿದೆ. ಇಲ್ಲಿ ಸಾರಿಯಳಿಗೆ 75 ವಯಸ್ಸಾಗಿದೆ. ಇಂಥ ಒಂದು ಸಂದರ್ಭದಲ್ಲಿ ಈ 4 ಜನ ಅತಿಥಿಗಳು ಬಂದವ್ರು ಏನು ಮಾಡ್ತಾರೆ ಹೇಳ್ತಿದ್ದಾರೆ, ನಾನು ನಿಮಗೆ ಮುಂದಿನ ವರ್ಷ ನಾವು ಇಲ್ಲಿಗೆ ಬರುವಾಗ ನಿಮ್ಮಲ್ಲಿ ಮಗು ಇರ್ತದೆ ಅಂತ. ಅಬ್ರಾಹ್ಮ ನಂಬ್ತಾನೆ, ನಂಬಿ ಅದಕ್ಕೆ ಅದಕ್ಕೋಸ್ಕರ ಅವ್ರಿಗೆ ಬಂಧಿಸಿ ಕಳಿಸ್ತಾನೆ. ಆ ನಂತರದಲ್ಲಿ ನೋಡಕ್ ಹೋದ್ರೆ ಮುಂದಿನ ವರ್ಷ ಖಂಡಿತವಾಗ್ಲೂ ಅವ್ರ ಮನೆಯಲ್ಲಿ ಒಂದು ಕೂಸು ಜನಿಸ್ತದೆ, ಇಸಾಕ ಅಂತ. ಅವನಿಗೆ ಇಸಾಕ ಅಂತ ಹೆಸರಿರ್ತಾರೆ. ಅವನು 14 ವಯಸ್ಸು ಪ್ರಾಯಸ್ಥನಾಗಿದ್ದಾಗ ದೇವರು ಮತ್ತೆ ಇವನನ್ನ ಅಬ್ರಾಹ್ಮನ್ ಜೊತೆ ಮಾತಾಡ್ತಾರೆ. ಈ ಇಸಾಕನಿಗೆ 14 ವಯಸ್ಸಿದ್ದಾಗ ದೇವರು ಮತ್ತೆ ಅಬ್ರಾಹ್ಮನ್ ಜೊತೆ ಮಾತಾಡ್ತಾನೆ. ಮಾತಾಡ್ಬಿಟ್ಟು ಏನ್ ಹೇಳ್ತಾನೆ ನೋಡಿ, ಅಲ್ಲಿ ಕ್ಲಿಷ್ಟವಾದಂತ ಪರಿಸ್ಥಿತಿ. ಈಗ ಬಹುಶಃ ಅಬ್ರಾಹ್ಮನಿಗೆ 113 ವರ್ಷ ಇರ್ಬೋದು, ಮುಕ್ಕಿನ ಪ್ರಾಯನೇ ಅಲ್ವಾ. ಆ ಒಂದು ಸಂದರ್ಭದಲ್ಲಿ ಅದು ಪಡಿದೇ ಪಡಿದೇ 99 ವರ್ಷಗಳ ಕಾಲ ತಪಸ್ ಮಾಡಿ ಕೊನೆಗೆ ಏನ್ ಮಾಡಿದ್ದಾನೆ, ದೇವ್ರ ವಾಗ್ದಾನದಂತೆ ಒಂದು ಮಗುವನ್ನ ಪಡೆದಿದ್ದಾನೆ. ಬಹುಶಃ ಈ 13-14 ವರ್ಷದಲ್ಲಿ ಅವನಷ್ಟು ಸುಖಿಗಳು ಇನ್ಯಾರು ಇರಲಿಕ್ಕಿಲ್ಲ. ಈ ಒಂದು ವಯಸ್ಸಾದಂಥ ಕಾಲದಲ್ಲಿ ಒಂದು ದೇವರ ವಾಗ್ದಾನದಂತೆ ಮಗು ಹುಟ್ಟಿದೆ, ಮಗು ಹುಟ್ಟಿದ್ದಕ್ಕೆ ಬಹಳ ಸಂಭ್ರಮ ಪಟ್ಟಿದ್ದಾನೆ. ಆದರೆ ದೇವ್ರ ಇಲ್ಲಿ ಏನು ಕೇಳ್ತಿದ್ದಾನೆ ಅಂದರೆ, ನಾನು ದಯ ಪಾಲಿಸಿದಂಥ ಒಂದು ಏನು ಮಗು, ಆ ಮಗುವನ್ನು ನೀನು ನನಗೆ ಬಲಿ ಕೊಡು ಅಂತ ಕೇಳ್ತಿದ್ದಾನೆ. ಇದು ಎಷ್ಟು ವಿಚಿತ್ರವಾಗಿದೆ ನೋಡಿ, ಸಂದಿಗ್ಧ ಪರಿಸ್ಥಿತಿ. ದೇವ್ರು ನಂಬಿದ್ದಾನೆ, ದೇವರಲ್ಲಿ ವಿಶ್ವಾಸ ಇದೆ, ದೇವರು ಏನು ಹೇಳ್ತಾನೆ ಮತ್ತು ಅದಕ್ಕೆ ಮೊದಲಿಂದ ಇದೇನಾಗಿದ್ದಾನೆ. ಇಲ್ಲಿ ಮತ್ತು ನೋಡಕ್ಕೆ ಹೋದರೆ ಇಡೀ ಬೈಬಲ್ನಲ್ಲಿ ಅಬ್ರಾಹ್ಮನ ಒಂದು ನಂಬಿಕೆ ಇದೆಯಲ್ಲ, ಆ ನಂಬಿಕೆನೇ ದೇವರ ದೃಷ್ಟಿಯಲ್ಲಿ ಅದು ನೀತಿವಂತಿಕೆ ಅಂತ ಅಲ್ಲಿ ವಿವರಿಸಲ್ಪಟ್ಟಿದೆ. ಅವನಲ್ಲಿ ನೀತಿ ಬೇರೆ ಯಾವುದು ಇತ್ತೋ ಇಲ್ವೋ ಗೊತ್ತಿಲ್ಲ. ಇಲ್ಲಿ ನೀತಿ ನೋಡಕ್ಕೆ ಹೋದರೆ ನೀತಿ ಎಥಿಕ್ಸ್ ಅನ್ನೋದು ತುಂಬ ಇದ್ದಾವೆ. ಕದಿಬಾರ್ದು, ಸುಳ್ಳು ಹೇಳಬಾರ್ದು, ಅದು ಮಾಡಬಾರ್ದು, ಇದು ಮಾಡಬಾರ್ದು, ಈ ಥರ ಮಾಡಬೇಕು ಮಾಡಬಾರ್ದು ಅನ್ನೋದೆಲ್ಲ ನಿಯಮಗಳಿದೆಯಲ್ಲ, ಆ ನಿಯಮಗಳನ್ನ ಎಷ್ಟು ಪಾಲಿಸಿದ್ನೋ ಏನೋ ಗೊತ್ತಿಲ್ಲ. ಹಂಗೆ ನೋಡಕ್ಕೆ ಹೋದರೆ ಸ್ವಂತ ಹೆಂಡತಿನ ಏನು ಮಾಡಿದ್ದ, ತಂಗಿ ಅಂತ ತಿಳ್ಕೊಂಡು ಪರಿತಾಪ ಪಟ್ಟಿದ್ದ ಅಲ್ವಾ. ಅವನು ಏನು ಮಾಡಬೇಕಿತ್ತು, ನಮ್ಮ ನಿಮ್ಮ ಒಂದು ಪರಿಸ್ಥಿತಿಯಲ್ಲಿ ಗಂಡಾಗಿ ಹೋರಾಡಬೇಕಿತ್ತು, ಧೈರ್ಯವಾಗಿ ಎದುರಿಸ್ಬೇಕಿತ್ತು. ಆದರೆ ಇವನೇನು ಮಾಡ್ದ, ತನ್ನ ಪ್ರಾಣ ರಕ್ಷಣೆಗೋಸ್ಕರ, ಅಂದರೆ ಇಲ್ಲಿ ನೀತಿ ನಿಯಮಗಳನ್ನ ಸಮಾಜದ ಕಟ್ಟುಕಟ್ಟಳೆ ನೀತಿ ನಿಯಮಗಳನ್ನ ಕೆಲವು ಸಾರಿ ಗಾಳಿ ತೂರಿದ್ದಾರೆ ಅಲ್ವಾ. ಆದರೂ ಕೂಡ ಅಂದರೆ ದೇವರ ದೃಷ್ಟಿಯಲ್ಲಿ ದೇವರಿಗೆ ವಿಧೇಯನಾಗಿ ನಡ್ಕೊಳ್ತಾನೆ, ದೇವ್ರು ಏನು ಹೇಳ್ತಾನೆ ಅದ್ರ ಹಂಗೆ ನಡ್ಕೊಳ್ತಾನೆ, ಅದು ಅವನ ಪಾಲಿಗೆ ಅದು ನೀತಿ ಅಂತ ಎಣಿಸಲ್ಪಟ್ಟಿತ್ತು. ಹಾಗಾಗಿ ದೇವರು ಏನು ಮಾಡ್ತಾನೆ, ತನ್ನ ವಿಶೇಷವಾದಂಥ ಒಂದು ಪ್ರೀತಿಯನ್ನು ಇವನ ಮೇಲೆ ತೋರಿಸಿದ್ದಾನೆ. ಇವನಿಗೆ ಒಂದು ಬಹುಶಃ ಒಂದು ಅದೊಂದು ದರ್ಶನ ಆಗಬೇಕಿತ್ತೇನು ಅಥವಾ ಒಂದು ಅನುಭವ ಆಗಬೇಕಿತ್ತೇನು, ಪುತ್ರ ಸಂತಾನ ಅದು ದೇವರಿಂದ ಬಂದದ್ದು ತಿಳಿಯುವ ಬೇರೆ ಎಲ್ರಿಗೂ ಇವನ ಮೂಲಕವಾಗಿ ತಿಳಿಬೇಕಾಗಿತ್ತು. ಹಾಗಾಗಿ ಈ ಕೊನೆಯ ವಯಸ್ಸಿನಲ್ಲಿ 99 ವಯಸ್ಸಿನ ಇದ್ದಾಗ
ಮಗು ಆಗಿದೆ. ಆ ಮಗು ಕೂಡ ಏನಾಗಿದೆ ಇಲ್ಲಿ, ಆ ಮಗುವಿನ 14 ವರ್ಷದ ನಂತರ ದೇವರು ಮತ್ತೆ ವಾಪಸ್ ಕೇಳ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಅಬ್ರಹ್ಮ ಬಹಳ ಯೋಚನೆ ಮಾಡ್ತಾನೆ, ಆದರೆ ಏನೂ ಮಾತಾಡಲ್ಲ, ಹೆಂಡತಿಗೂ ಹೇಳಲ್ಲ, ತನ್ನ ಸುತ್ತಮುತ್ತ ಇದ್ದ ಸಮಾಜದವ್ರಿಗೆ ಯಾರಿಗೂ ಹೇಳಲ್ಲ, ಯಾರು ಆಪ್ತರಂತ ಇದ್ರು ಯಾರಿಗೂ ಏನು ಹೇಳಲ್ಲ. ಮೌನವಾಗಿ ಏನು ಮಾಡ್ತಾನೆ, ಮಗನ ಕೈಲಿ ಒಂದು ಕತ್ತೆ ತಗೊಂಡು ಅದಕ್ಕೆ ಬೆಂಕಿ ಕಟ್ಟಿಗೆ ಎಲ್ಲ ತಗೊಂಡು ಅಲ್ಲೊಂದು ಬೆಟ್ಟ ಇದೆ, ಆ ಬೆಟ್ಟಕ್ಕೆ ಹೋಗಿ ಅಲ್ಲೇನು ಮಾಡ್ತಾನೆ, ಮನೇಲಿ ಹೇಳಿದ್ರೆ ಬಿಡ್ತಾಳ ಹೆಂಡತಿ, ಅವಳಿಗೆ ಆ ವಯಸ್ಸಿನಲ್ಲಿ ಸಿಕ್ಕಿದೆ, ಅದು 75 ವಯಸ್ಸಲ್ಲಿ ತನ್ನ ತಾಯಿಯಾಗಿದ್ದೀನಿ ಅಂತ ಬಹಳ ಸಂತೋಷ ಇದೆ, ತುಂಬಾ ಸುಂದರವಾಗಿ. ಅಂತ ಸಂದರ್ಭದಲ್ಲಿ ನಿನ್ನ ಮಗನ ನಾನು ತಗೊಂಡೋಗಿ ದೇವ್ರಿಗೆ ಕೇಳ್ಕೊಡ್ತೇನೆ, ಯಜ್ಞ ಮಾಡ್ಬಿಡ್ತೀನಿ, ಬಲಿ ಕೊಟ್ಬಿಡ್ತೀನಿ ಅಂತ ಹೇಳಿದ್ರೆ ಯಾವ ತಾಯಿ ತಾನೇ ಬಿಡ್ತಾನೆ. ಅದಕ್ಕೆ ಏನ್ ಮಾಡ್ತಾನೆ, ಯಾರಿಗೂ ಹೇಳಲ್ಲ, ಏನ್ ಮಾಡ್ತಾನೆ, ತಗೊಂಡೋಗ್ತಾನೆ, ಕರ್ಕೊಂಡೋಗ್ತಾನೆ ದೂರದಲ್ಲಿ ಒಂದು ಬೆಟ್ಟದಲ್ಲಿ ನಾವು ಯಜ್ಞ ಮಾಡ್ಬಿಟ್ಟು ಬರ್ತೀವಿ. ಹಂಗು ಮಗ ಕೇಳ್ತಾನೆ, ಅಪ್ಪ ಯಜ್ಞಕ್ಕೆ ಅಂತ ಹೋಗ್ತಾ ಇದೀವಿ, ಅದ್ರ ಕುರಿನ ತಗೊಂಡೇ ಇಲ್ಲ, ಬಲಿ ಪಶು ಬೇಕಲ್ಲ, ಪಶು ಇಲ್ವಲ್ಲ ಅಂತ ಕೇಳ್ತಾನೆ. ಆದ್ರೆ ಅಬ್ರಹ್ಮ ಹೇಳ್ತಾನೆ, ಆ ಪಶುವನ್ನ, ಬಲಿ ಪಶುವನ್ನ ದೇವ್ರು ತಾನೇ ಒದಗಿಸ್ತಾನೆ. ಇವನು ಒಂದು ಬ್ಲೈಂಡ್ ಆಗಿ ಹೇಳ್ತಾನೆ. ಅನೇಕ ಸಂದರ್ಭದಲ್ಲಿ ದೇವ್ರು ಏನ್ ಮಾಡ್ತಾನೆ, ನಮ್ಮ ಬಾಯಲ್ಲಿ ನಮ್ಗೆ ಪ್ರವಾದನೆ ಹೇಳ್ತಾನೆ, ಗೊತ್ತಿರಲ್ಲ ನಮ್ಗೆ, ಅವನಿಗೂ ಗೊತ್ತಿರಲ್ಲ, ಏನೋ ಹೇಳ್ಬೇಕಲ್ಲ ಹೇಳ್ತಾನೆ, ಅದಾದ್ಮೇಲೆ ಇರ್ತೀನಿ. ಆಯ್ತಾ, ಇವರು ನಡ್ಕೊಂಡು 3 ದಿವಸದ ಪ್ರಯಾಣ ಬೆಟ್ಟಕ್ಕೆ ಒಂದು ದಿವಸ ಅಂದ್ರೆ ಕಡಿಮೆ ಅಂದ್ರೆ ಒಂದು 20-20 ಮೈಲಿ ನಡಿಬೋದಾ, 15-20 ಮೈಲಿ ಅಂದ್ರೆ 50-60 ಮೈಲಿ ದೂರ ಅವರು ಅಲ್ಲಿಂದ ನಡ್ಕೊಂಡು ಹೋಗ್ತಾರೆ, ನಡ್ಕೊಂಡು ಹೋಗ್ತಾರೆ ದೊಡ್ಡದಾಗಿರೋ ಕಡಿದಾಗಿರೋ ಸ್ಥಳದಲ್ಲಿ ನಡ್ಕೊಂಡೋಗಿ ಏನ್ ಮಾಡ್ತಾನೆ, ಎಲ್ಲ ಆದ್ಮೇಲೆ ಕೊನೆಯ ಗಳಿಗೆಯಲ್ಲಿ ಏನ್ ಮಾಡ್ತಾನೆ, ಮಗನಿಗೆ ಹೇಳ್ತಾನೆ, ಮಗನೇ ದೇವ್ರು ಇವತ್ತು ನೀನು ಕೊಟ್ಟಿದ್ದು ದೇವ್ರೆ, ಇಷ್ಟು ಮರಿಪ್ರಾಯದಲ್ಲಿದ್ದಾಗಲೂ ದೇವ್ರು ಏನ್ ಮಾಡ್ತಾನೆ, ಆಶೀರ್ವಾದ ಮಾಡಿ ನಿನ್ನನ್ನ ಮಗನಾಗಿ ದಯ ಪಾಲಿಸ್ತಾ, ಆದ್ರೆ ಅದೇ ದೇವ್ರು ಇವತ್ತು ಏನ್ ಹೇಳ್ತಾನೆ, ನಿನ್ನನ್ನ ಬಲಿಯಾಗಿ ಅರ್ಪಿಸ್ಬೇಕು ಅಂತ ಕೇಳ್ತಿದ್ದಾನೆ. ಅನಿರ್ವಾರ್ಯವಾಗಿ ನಾನೇನು ಮಾಡ್ಬೇಕು ಅಂತ ಹೇಳ್ತಾನೆ, ಮಗ ಕೂಡ ಒಪ್ಪಿಸ್ಕೊಡ್ತಾನೆ, ಇದೇನಾಗಿದಂತ ಮಗ, ಇವತ್ತು ನಮ್ಮ ಮಕ್ಕಳಿಗೆ ಯಾರಿಗಾರ ಹೇಳ್ಬಿಟ್ರು ಅಂದ್ರೆ ಏನ್ ಮಾಡ್ತಾರೋ ಗೊತ್ತಿಲ್ಲ, ಅಪ್ಪ ಅಮ್ಮ ಇರೋದು ಏನಕ್ಕೆ, ಮಕ್ಕಳ ಕಾಪಾಡಕ್ಕೆ, ಅವ್ರಿಗೆ ಬೇಕಾದೆಲ್ಲ ಆಲ್ ಟೈಮ್ ಮನಿ, ಅವ್ರ ATMಗಳು, ಯಾವುದಕ್ಕೆ ಏನೇ ಆಗಲಿ ಅಪ್ಪ ಅಮ್ಮ ಕೊಡ್ಬೇಕು ಕೊಡ್ಬೇಕು ಕೊಡ್ಬೇಕು, ಮಕ್ಕಳು ನೀವೇನು ಮಾಡ್ತೀರಂದ್ರೆ ಅವಕ್ಕೆ ಯಾವುದು ಇರಲ್ಲ. ಆದರೆ ಆವತ್ತಿನ ಮಕ್ಕಳು ಆಗಿರಲಿಲ್ಲ, ಇಸಾಕ ಅವರು ವಿಶೇಷವಾಗಿ ತಂದೆಗೆ ಇದೇನಾಗಿ ಮಗ ಆಗಿದ್ದ, ಅವನೇನು ಮಾಡ್ತಾನೆ, ಒಪ್ಪಿಸ್ಕೊಡ್ತಾನೆ. ಆಮೇಲೆ ಅವನೇನು ಮಾಡ್ತಾನೆ, ಕೈ ಕಾಲೆಲ್ಲ ಪಶುಗಳಿಗೆ ಹೆಂಗೆ ಕಟ್ತಾರೆ ಕಟ್ಬಿಟ್ಟು ಆ ಯಜ್ಞವೇದಿ ಮೇಲ್ಗಡೆ ಆ ಕೆಳಗಡೆಲ್ಲ ಕಟ್ಟಿಗೆ ಎಲ್ಲ ಜೋಡಿಸಿ ಬೆಂಕಿ ಎಲ್ಲ ಇಟ್ಕೊಂಡು ರೆಡಿ ಇಟ್ಕೊಂಡು ಕತ್ತಿ ತಗೊಂಡು ಇನ್ನೇನು ಕತ್ತರಿಸ್ಬೇಕು, ಕುಕ್ಕೆ ಕತ್ತರಿಸಿ ಆಮೇಲೆ ಇಲ್ಲಿಂದ ಕೆಳಗಡೆ ಬೆಂಕಿ ಕೊಡೋಂಥ ಒಂದು ಪದ್ಧತಿ ಪ್ರಾಣಿಗಳಿಗೆ ಕೂಡ ಹಾಗೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ದೇವರು ಏನು ಮಾಡ್ತಾನೆ, ಪ್ರತ್ಯಕ್ಷನಾಗಿ ಹೇಳ್ತಾನೆ. ಪ್ರತ್ಯಕ್ಷ ಅಂದರೆ ಅವನಿಗೇನು ಕಣ್ಣು ಕಾಣಲ್ಲ, ಸ್ವರ ಕೇಳಿಸುತ್ತೆ, ಯಾಕಂದ್ರೆ ದೇವ್ರು ನೋಡೋಕ್ಕಾಗಲ್ಲ. ಆಯ್ತಾ, ಒಂದು ಸ್ವರ ಬರುತ್ತೆ ಏನಂತ, ಅಬ್ರಹ್ಮನೇ ನಿಲ್ಲಿಸು, ನಿನ್ನ ಕೈಗಳನ್ನ ಇಳಿಸು, ಆ ಮಗನ ಮೇಲೆ ಕತ್ತಿ ಹಾಕ್ಬೇಡ ಅಂತ ಹೇಳ್ತಾರೆ. ಆಮೇಲೆ ಹೇಳ್ತಾರೆ, ನೀನು ನಿನ್ನ ಒಂದು ವಿಧೇಯತೆ ಏನಿದೆ, ಮಗನನ್ನಾದರೂ ಬಲಿ ಕೊಡೋಷ್ಟು ಮಟ್ಟಿಗೆ ಅವನು ವಿಧೇಯತೆ ತೋರಿಸೋನಲ್ಲ, ಅದು ದೇವರಿಗೆ ತುಂಬ ಪ್ರಿಯ ಅಂತ. ಆಮೇಲೆ ಹೇಳ್ತಾನೆ, ನಿನ್ನನ್ನು ಆಶೀರ್ವಾದ ಮಾಡ್ತೀನಿ, ನನಗೆ ಆಕಾಶದಲ್ಲಿರುವಂಥ ನಕ್ಷತ್ರಗಳಷ್ಟು, ಭೂಮಿ ಮೇಲೆ ಇರ್ತಕ್ಕಂಥ ಉಸುಬಿನಷ್ಟು ಸಂತಾನವನ್ನು ವೃದ್ಧಿಸ್ತೇನೆ ಅಂತ ವಾಗ್ದಾನ ಮಾಡ್ತಾರೆ. ಕೊಟ್ಟಿದ್ದು ಒಂದೇ ಮಗು. ಆಮೇಲೆ ನೋಡಕ್ ಹೋದ್ರೆ ಅವರ ಇಡೀ ಜೀವಮಾನದಲ್ಲಿ ಅವ್ರ ಸಂತತಿ ಬೆಳೆದು 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 2 ವಿಶೇಷವಾದಂಥ ಜನಾಂಗಗಳು ಇವ್ರ ಮೂಲಕ ಉತ್ಪತ್ತಿ ಆಗ್ತವೆ. ಒಂದು ಇಸ್ರಾಯೇಲರ ಜನಾಂಗ, ಇಸ್ರಾಯೇಲ್ 12 ಕುಲಗಳು, ಅದರಲ್ಲಿ ಯಹೂದ ಕುಲ ಒಂದು, ಆ ಯಹೂದ ಕುಲದಲ್ಲಿ ಯೇಸುಕ್ರಿಸ್ತ ಹುಟ್ಟಿ ಬಂದರು. ಇನ್ನೊಂದು ಇಸಾಕನಿಗೆ ಹುಟ್ಟಕ್ಕೂ ಮೊದಲು ದಾಸಿ ಒಂದು ಹೊಟ್ಟೆಯಲ್ಲಿ ಹುಟ್ಟದಂತ, ಅವಳು ಕೂಡ ದಾಸಿ ಅಂದ್ರೆ ಅವಳು ಕೂಡ ಈಜಿಪ್ಟಿನ ಒಂದು ರಾಜಮನ ತಂದ ಜೊತೆ ಅವ್ರು ಕಳಿಸ್ಕೊಟ್ಟಿರ್ತಾರೆ. ಹಾಗೆಲ್ಲ ರಾಜರುಗಳು ಹಾಗೇನೆ ದೊಡ್ಡ ದೊಡ್ಡ ಶ್ರೀಮಂತರು ಎಲ್ಲೋದ್ರು ಕೂಡ ಅವ್ರನ್ನ ಅವ್ರಿಗೆ ದಾನ ಮಾಡ್ಕೊಂಡಿರ್ತಾರೆ. ಆದ್ರೆ ಇವಳಿಗೆ ಅವಳು ಒಂದು ಸೇವೆ ಮಾಡ್ಕೊಂಡು ಇರ್ತಾಳೆ, ಯಾರಿಗೆ ಸಾರಿಗೆ. ಸೊ ಈ ಒಂದು ಜನಾಂಗದಲ್ಲಿ ಬಂದಂತ ಮತ್ತೊಬ್ಬ ಪುರುಷ ಇಸ್ಮಾಯಿಲ್ ಸಂತತಿ ಇವತ್ತೆಲ್ಲ ಲೋಕದಲ್ಲಿ ಎಲ್ಲ ದೇಶಗಳಲ್ಲಿ ಹರಡೋಗಿದ್ದಾರೆ. ಅವರು ಇಸ್ಲಾಂ ಧರ್ಮವನ್ನು ಆಚರಿಸ್ತಾರೆ. ಅವರ ಒಂದು ಸಂತಾನದಲ್ಲಿ ಬಂದಂಥವ್ರು ಮೊಹಮ್ಮದ್ ಪೈಗಂಬರ್ ಅವರು, ಪ್ರವಾದಿ ಮೊಹಮ್ಮದ್ ಪೈಗಂಬರ್ ಅವರು.
ನಂತರದಲ್ಲಿ ಆದಷ್ಟು ಕೋಟ್ಯಾಂತರ ಕೋಟ್ಯಾಂತರ ಒಂದು ಅನ್ಯಾಯಿಗಳು ಇವತ್ತು ಅದರಿಂದಲಿದ್ದಾರೆ. ಹೀಗೆ ವಿಶ್ವದ ಎಲ್ಲೆಡೆ ಅಂದರೆ ದೇವ್ರು ನೋಡಿ ಅವ್ರು ಮಾಡಿದಂಥ ಎಲ್ಲ ಒಂದು ಏನು ವಾಗ್ದಾನ ಮಾಡಿದರು ಆ ವಾಗ್ದಾನ ಖಂಡಿತವಾಗ್ಲೂ ನೆರವೇರಿಸಿದ್ದಾರೆ. ಮತ್ತು ಇವತ್ತು ನಾವು ನೀವು ಏನಾಗಿದ್ದೀವಿ, ಯಾರು ಕ್ರೈಸ್ತರು ಅಂತ ಹೇಳ್ಕೊಳ್ತಿದ್ದಾರೆ, ಇವತ್ತು ಆ ಕ್ರೈಸ್ತರಿಗೂ ಮತ್ತು ಇಲ್ಲಿಗೂ ಏನು ಸಂಬಂಧ ಅಂತ ಹೇಳಿದ್ರೆ, ಈ ಅಬ್ರಾಹ್ಮನ ವಂಶಾವಳಿಯಲ್ಲಿ ಯೇಸು ಕ್ರಿಸ್ತರು ಬರ್ತಾರೆ, ಅದನ್ನು ಕೂಡ ನಾವು ಬೈಬಲ್ನಲ್ಲಿ ನೋಡ್ತೇವೆ. ಯೇಸು ಕ್ರಿಸ್ತನ ವಂಶಾವಳಿ ಅಂತೇಳಿ ನೋಡಿ, ಮತ್ತಾಯನು ಬರೆದ ಸುವಾರ್ತೆ, ಮತ್ತಾಯನು ಬರೆದ ಸುವಾರ್ತೆಯೇ 1ನೇ ಅಧ್ಯಾಯದ ಪೂರ್ಣ ವಚನಗಳು. ಯೇಸು ಕ್ರಿಸ್ತನ ವಂಶಾವಳಿಯು, ಆತನು ದಾವಿದನ ವಂಶದವನು, ದಾವಿದನು ಅಬ್ರಹಾಮನ ವಂಶದವನು, ಅಬ್ರಹಾಮನು ಇಸಾಕನನ್ನು ಪಡೆದನು, ಇಸಾಕನು ಯಾಕೋಬನನ್ನು ಪಡೆದನು, ಯಾಕೋಬನು ಯಹೂದನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಯಹೂದನು ತಾಮಾರಳಲ್ಲಿ ಪೆರೆಚನನ್ನು ಜೆಹರನನ್ನು ಪಡೆದನು, ಪೆರೆಚನು ಹೆಚ್ರೋನನ್ನು ಪಡೆದನು, ಹೆಚ್ರೋನನು ಆರಾಮನನ್ನು ಪಡೆದನು, ಆರಾಮನು ಅಮ್ಮಿನಾದಾಬನನ್ನು ಪಡೆದನು, ಅಮ್ಮಿನಾದಾಬನು ನಹೋಶೋನನ್ನು ಪಡೆದನು, ನಹೋಶೋನನು ಸಲ್ಮೋನನ್ನು ಪಡೆದನು, ಸಲ್ಮೋನನು ರಾಹಾಬಳಲ್ಲಿ ಬೋವಜನನ್ನು ಪಡೆದನು, ಬೋವಜನು ರೂತಳಲ್ಲಿ ಓಬೇದನನ್ನು ಪಡೆದನು, ಓಬೇದನು ಇಷಯನನ್ನು ಪಡೆದನು, ಇಷಯನು ಅರಸನಾದ ದಾವೀದನನ್ನು ಪಡೆದನು, ದಾವೀದನು ಊರಿಯನ ಹೆಂಡತಿಯಾಗಿದ್ದವಳಲ್ಲಿ ಸೋಲೋಮೋನನೆಂಬನನ್ನು ಪಡೆದನು, ಸೋಲೋಮೋನನು ರೆಹಬ್ಬಾಬಾಮನನ್ನು ಪಡೆದನು, ರೆಹಬ್ಬಾಮನು ಅಬೀಯನನ್ನು ಪಡೆದನು, ಅಬೀಯನು ಆಸನನ್ನು ಪಡೆದನು, ಆಸನು ಯಹೋಶಾಘಾಟನನ್ನು ಪಡೆದನು, ಯಹೋಶಾಘಾಟನು ಯೆಹೋರಾಮನನ್ನು ಪಡೆದನು, ಯೆಹೋರಾಮನು ಉಜ್ಜೀಯನನ್ನು ಪಡೆದನು, ಉಜ್ಜೀಯನು ಯೋಥಾಮನನ್ನು ಪಡೆದನು, ಯೋಥಾಮನು ಆಹಾಜನನ್ನು ಪಡೆದನು, ಆಹಾಜನು ಹಿಚ್ಕಿಯನನ್ನು ಪಡೆದನು, ಹಿಚ್ಕಿಯನು ಮನಸ್ಸೆಯನ್ನು ಪಡೆದನು, ಮನಸ್ಸೆಯು ಆಮೋನನನ್ನು ಪಡೆದನು, ಆಮೋನನು ಯೋಷಿಯನನ್ನು ಪಡೆದನು, ಪ್ರಜೆಯು ಬಾಬೇಲಿಗೆ ಸೆರೆಹೋದ ಸಮಯದಲ್ಲಿ ಯೋಷಿಯನು ಎಕೋನ್ಯನನ್ನು ಅವನ ಅಣ್ಣ ತಮ್ಮಂದಿರನ್ನು ಪಡೆದನು, ಬಾಬೇಲಿಗೆ ಸೆರೆಹೋದ ಮೇಲೆ ಯಾಕೋನ್ಯನು ಶೇಲ್ತಿಯೇಲನನ್ನು ಪಡೆದನು, ಶೇಲ್ತಿಯೇಲನು ಜೆರುಬಾಬೇಲನನ್ನು ಪಡೆದನು, ಜೆರುಬಾಬೇಲನು ಅಬಿಯೂದನನ್ನು ಪಡೆದನು, ಅಬಿಯೂದನು ಎಲ್ಯಾಕೀಮನನ್ನು ಪಡೆದನು, ಎಲ್ಯಾಕೀಮನು ಆಜೋರಹನನ್ನು ಪಡೆದನು, ಆಜೋರನು ಸಾದೋಕನನ್ನು ಪಡೆದನು, ಸಾದೋಕನು ಅಖೀಮನನ್ನು ಪಡೆದನು, ಅಖೀಮನು ಎಲಿಯೂದನನ್ನು ಪಡೆದನು, ಎಲಿಯೂದನು ಎಲಿಯಾಜರನನ್ನು ಪಡೆದನು, ಎಲಿಯಾಜರನು ಮತ್ತಾನನನ್ನು ಪಡೆದನು, ಮತ್ತಾನನು ಯಾಕೋಬನನ್ನು ಪಡೆದನು, ಯಾಕೋಬನು ಮರಿಯಳ ಗಂಡನಾದ ಯೋಸೆಫನನ್ನು ಪಡೆದನು. ಈ ಮರಿಯಳಲ್ಲಿ ಕ್ರಿಸ್ತನೆಂಬ ಯೇಸು ಹುಟ್ಟಿದನು. ಹೀಗೆ ಅಬ್ರಹಾಮನಿಂದ ದಾವೀದನವರೆಗೂ ಒಟ್ಟು 14 ತಲೆಗಳು, ದಾವೀದನ ಮೊದಲುಗೊಂಡು ಬಾಬೇಲಿಗೆ ಸೆರೆ ಹೋಗುವವರೆಗೂ 14 ತಲೆಗಳು, ಬಾಬೇಲಿಗೆ ಸೆರೆ ಹೋದಂದಿನಿಂದ ಕ್ರಿಸ್ತನವರೆಗೂ 14 ತಲೆಗಳು.